ಮುಂದಿನ ಸುದ್ದಿ. ಇವತ್ತು ಸೆಷನ್ ತುಂಬಾನೇ ವಿಶಿಷ್ಟವಾಗಿತ್ತು. ಏನು ಮಾತಿನ ಅಬ್ಬರ, ಗಲಾಟೆಗಳು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಕಾಂಗ್ರೆಸ್ ಬಿಜೆಪಿಗೆ ಸೀಮಿತವಾಗಿದ್ದ ಸೆಷನ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟರು. ಒಂದೇ ಸಮ ಶುರು ಹಚ್ಕೊಂಡ್ರು ನೋಡಿ ಬಿಜೆಪಿ ಅವ್ರ ವಿರುದ್ಧ. ಬಿಜೆಪಿ ಕಾಂಗ್ರೆಸ್ ಮತ್ತು ಎಲ್ಲರ ಬಗ್ಗೆ ಮಾತಾಡಿದ್ರು. ಎಸ್ಪೆಷಲಿ ಕಾನೂನು ಸಚಿವರು ಮಾಧುಸ್ವಾಮಿ, ಮಾಧುಸ್ವಾಮಿ ಅವರಿಗೆ ಸಮರ್ಥನೆ ಸ್ಪಷ್ಟನೆ ಕೊಡಿ ನನಗೆ. ಜೆ ಡಿ ಎಸ್ ಪೇಟಿಎಂ ಅಂತ ಹೇಳಿ, ಜನರ ಪೇಟಿಎಂ ಅಂತ ಏನ್ ಹೇಳೋಕವ್ರೆ ಅಮಿತ್ ಶಾ ನಿಮ್ ಗೃಹ ಸಚಿವರು ಮಾತಾಡಿ ಅಂತ. ಮಾತಿಗೆ ಮಾತು ಬೆಳೀತು ಮಾಧುಸ್ವಾಮಿ ಅವ್ರು, ನೀವು ಬೊಗಳಿಲ್ವಾ ಅಂತ ಪದ ಬಳಸ್ಬಿಟ್ಟು, ಅಸಂವಿಧಾನಿಕ ಪದ, ಆಮೇಲೆ ತೌಡು ಕುಟ್ಟೋದೆಲ್ಲ ಪದಗಳೆಲ್ಲ ಬಳಸಿದ್ರಿ ನೀವು ಅಂತ ಮಾಧುಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೌದು, ಜೋರಾಯ್ತು. ಏನು ಕುಮಾರ್ ಬಂಗಾರಪ್ಪ ಅವರು, ನೀವು ಸುಮ್ಮನಿರಿ, ಅವ್ರು ಸುಮ್ಮನಿರಿ, ಜೋರ್ ಗಲಾಟೆ. ಬಟ್ ರಿಯಲ್ ಸೆಷನ್, ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾವ ಜನಪ್ರತಿನಿಧಿಗಳು ಕೂಡ ಅಷ್ಟಾಗಿ ಈ ಸಲ ಸೆಷನ್ಗೆ ಅಟೆಂಡ್ ಆಗ್ತಾ ಇಲ್ಲ, ಯಾವುದು ಚರ್ಚೆ ಆಗ್ತಾ ಇಲ್ಲ. ಬಟ್ ಕುಮಾರಸ್ವಾಮಿ ಅವರು ಬಂದ್ಮೇಲೆ, ನಿನ್ನೆ ಸಿದ್ದರಾಮಯ್ಯ ಅವರು ಜೋರಾಗಿತ್ತು, ರಾಜ್ಯ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ರು. ಇವತ್ತು ಕುಮಾರಸ್ವಾಮಿ ಅವರು ಕಡೆಗೆ ಕುಮಾರಸ್ವಾಮಿ ಅವರ ಪರ ಎಲ್ಲಾ ಜೆ ಡಿ ಎಸ್ ಸದಸ್ಯರು ಸದನದ ಬಾವಿಗಿಳಿದು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಜೋರಾಗಿತ್ತು. ಆಮೇಲೆ ತುಂಬಾ ಜನ ತುಂಬಾ ಸಲ ಮಾತಾಡಿದ್ರು, ಹೌದು ನಮ್ ತಂದೆ ಪ್ರಧಾನಿ ಆಗಿದ್ದು ಲಾಟ್ರಿ ಅಂತೀರ ನೀವು, ನಾನ್ ಸಿಎಂ ಆಗಿದ್ದು ಲಾಟ್ರಿನ ಅಂತೀರಾ, ಹೌದು ಲಾಟ್ರಿನೇ. ನಾನು ಸಿಎಂ ಆಗಿದ್ದಕ್ಕೆ, ನಮ್ಮ ಅಪ್ಪ ಪ್ರಧಾನಿ ಆಗಿದ್ದಕ್ಕೆ ನಮ್ಗೆ ದೇವ್ರ ಬಲ ಇತ್ತು, ದೈವ ಬಲ ಇತ್ತು. ಅದಕ್ಕೆ ನಾವು ನಮ್ಮ ಕುಟುಂಬದ ಪ್ರಧಾನಿ ಆದ್ರು ನಾನು ಸಿಎಂ ಆದೆ. ಜೊತೆಗೆ 2008 ಸರ್ಕಾರ ಯಾಕೆ ಬಿದ್ದೋಯ್ತು ಬಿಜೆಪಿ ಮತ್ತೆ ಜೆ ಡಿ ಸರ್ಕಾರ, ಅವಾಗ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರು. ನನಗೆ ದೆಹಲಿ ಹೈಕಮಾಂಡ್ ಇಂದ ಒಂದು ಪತ್ರ ಬಂದಿತ್ತು ಸೈನ್ ಹಾಕಿ ಅಂತ, ನಾನು ಹಾಕ್ಲಿಲ್ಲ. ಯಡಿಯೂರಪ್ಪ ಹೇಳಿ ಅದ್ರ ಬಗ್ಗೆ, ಈಶ್ವರಪ್ಪ ಅವ್ರು ಇಲ್ಲೇ ಇದ್ದಾರೆ ಮಾತಾಡ್ಲಿ ಅಂತೆಲ್ಲ ಹೇಳಿದ್ರು. ಅಂದ್ರೆ ಆ ಸರ್ಕಾರ ಹೆಂಗೆ ಬಿದ್ದೋಗಿತ್ತು 2008 ಜೆ ಡಿ ಎಸ್ ಮತ್ತೆ ಬಿಜೆಪಿ ಸರ್ಕಾರ ಹೇಗೆ ಬಿತ್ತು ಅನ್ನೋದ್ರ ಕೂಡ ಮಾತನಾಡಿದ್ರು. ಹಿಂಗೆ ಸಾಕಷ್ಟು ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಫುಲ್ ಎಲ್ಲ ಟಾರ್ಗೆಟ್ ಮಾಡಿದ್ರು. ಬಿಜೆಪಿ ಅವರು ಬೈದ್ರು, ಆಮೇಲೆ 2008 ನನ್ನನ್ನು ಬಲಿಪಶು ಮಾಡಿದ್ರು ನೀವು, ಅದಕ್ಕೆ ಕಾರಣ ಬಿಜೆಪಿ ಅವರೇ. ನಾನು ಯಾಕೆ ಬಿಜೆಪಿ ಜೊತೆ ಯಡಿಯೂರಪ್ಪ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂದ್ರೆ, ಆ ಒಂದು ಲೆಟರ್ ಸೈನ್ ಹಾಕಿ ಇಷ್ಟ ಇರಲಿಲ್ಲ, ಅದ್ರಲ್ಲಿ ಏನೇನೋ ಇತ್ತು ಈಶ್ವರಪ್ಪ ಗೊತ್ತು, ಹೇಳಿ ಈಶ್ವರಪ್ಪ ಅವರೇ, ಹೇಳಿ ಯಡಿಯೂರಪ್ಪ ಅವರೇ ಅಂತ ಹೇಳಿದ್ರು. ಯಾರು ಮಾತಾಡಿಲ್ಲ, ಸುಮ್ಮನೆ ಆಗ್ಬಿಟ್ರ ಮೇಲೆ. ಸೊ ಒಟ್ಟಿನಲ್ಲಿ ಎಲ್ಲಾ ವಿಚಾರನ ಕೆದಕ್ರು. ಡಬಲ್ ಇಂಜಿನ್ ಅಂತೀರಾ, ಹೊಗೆ ಮಾತ್ರ ಬರ್ತಾ ಇದೆ, ಹೊಗೆ ಮಾತ್ರ ಜಾಸ್ತಿ ಬರುತ್ತೆ ಅಂತ ಏನು ಆಗ್ಲಿಲ್ಲ. ಆಯ್ತಾ, ಏನೋ ಹುಗಿ ಬೋಗಿ ಅಷ್ಟೇ, ಹೋಗಿ ಬೋಗಿಯಲ್ಲಿ ಉತ್ತರ ಏನೋ ಹೊಗೆ ಜಾಸ್ತಿ ಬರ್ತಾ ಇದೆ ಅಷ್ಟೇ, ಅದು ಬಿಟ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಚೆನ್ನಾಗಿತ್ತು. ಕುಮಾರಸ್ವಾಮಿ ಅವರು ಅಬ್ಬರಿಸಿ ಬೊಬ್ಬಿರಿದ್ರು ಒಂದಿನ ಬಂದೋಗಿದ್ದಕ್ಕೆ. ಹೌದು, ನಿಜ. ನಾಳೆ ಬಜೆಟ್ ಆದ್ಮೇಲೆ ಮುಗಿಸ್ಕೊಂಡ್ಬಿಡ್ತಾರೆ ಸೆಷನ್ ಅಲ್ಲಿಗೆ. ಈ ಬಾರಿಯ ಸೆಷನ್ 15ನೇ ವಿಧಾನಸಭಾ ಏನ ಅವಧಿ ಇತ್ತು, ಆ ಸೆಷನ್ ಕೂಡ ಲಾಸ್ಟ್ ಸೆಷನ್ ಇದು. ಬಜೆಟ್ ಆದ್ಮೇಲೆ ಅವರವರೆಲ್ಲ ಕ್ಷೇತ್ರಕ್ಕೆ ಹೋಗಿ ಎಲೆಕ್ಷನ್ ತಯಾರಿಯಲ್ಲಿ ಇರ್ತಾರೆ. ನಿಜ. ಎಸ್, ಮುಂದಿನ